ಇವತ್ತು ಕಂಡು ಬರ್ತಾ ಇದೆಯಲ್ಲ 108 ಗೆ ಕರೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಕನೆಕ್ಟ್ ಆಗ್ತಾ ಇಲ್ಲ ಅನ್ನುವಂತ ಒಂದು ತಾಂತ್ರಿಕ ಸಮಸ್ಯೆ ಅನ್ನೋದು ಇದಿಷ್ಟೇ ಅಲ್ಲ ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗಿದೆ ಯಾವ ರೀತಿಯಾಗಿ ಒಪ್ಪಂದ ಆಗಿತ್ತು ಯಾವ ಯಾವ ರೀತಿಯಾಗಿ ಅಕ್ರಮ ಆಗಿದೆ ಏನು ಆಗ್ತಾ ಇದೆ ಆರೋಗ್ಯ ಇಲಾಖೆಯಲ್ಲಿ ಸ್ಪೆಷಲಿ ಇನ್ನ 108 ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತಾರೆ ನಮ್ಮ ಡೆಪ್ಯೂಟಿ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ರಾಘವೇಂದ್ರ ಗುಡಿ ಓ ಟು ಯು ಪೃಥ್ವಿ 2008 ರಲ್ಲಿ ಅವತ್ತು ಬಿಎಸ್ವ ಯಡಿಯೂರಪ್ಪನವರು ಕರ್ನಾಟಕದ ಮುಖ್ಯಮಂತ್ರಿ ಇರ್ತಾರೆ ಈ 108 ಏನಿದೆ ಈ ಒಂದು ಆಂಬ್ಯುಲೆನ್ಸ್ ಸರ್ವಿಸ್ ಅನ್ನು ಜಾರಿಗೆ ತರ್ತಾರೆ ಅವತ್ತಿನಿಂದ ಇವತ್ತಿನವರೆಗೂ ಗಮನಿಸ್ತಾ ಇದ್ರೆ ಬರೋಬ್ಬರಿ 14 ವರ್ಷ 14 ವರ್ಷಗಳ ವನವಾಸ ಇದರ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅದರ ವನವಾಸದ ಒಂದು ಅದರ ಎಷ್ಟು ಪ್ರಾಬಲ್ಯ ಇದೆ ಅಂತ ನೋಡೋದಾದ್ರೆ ಆ ವನವಾಸ ಎಷ್ಟರ ಮಟ್ಟಿಗೆ ಜನರಿಗೆ ತೊಂದರೆ ಕೊಡ್ತಾ ಇದೆ ಅಂತ ನೋಡೋದಾದ್ರೆ ಇವತ್ತಿಗೂ ಕೂಡ 108 ಆಂಬ್ಯುಲೆನ್ಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಾವು ನೋವುಗಳು ಆಗ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ ಇವತ್ತು ಒಂದು ಸರ್ ಮದರ್ ಸ್ಟ್ಯಾಂಡಪ್ ಇಂಡಿಯಾ ಸ್ಕೀಮ್ ಅಡಿಯಲ್ಲಿ 1 ಕೋಟಿ ಸಾಲ ಪಡ್ಕೊಂಡು ನಿಮ್ಮ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ದೀರಾ ಫ್ರೀಡಂ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರ ಸಂಪೂರ್ಣ ಡೀಟೇಲ್ಸ್ ಅನ್ನು ಈಗಲೇ ಪಡೆದುಕೊಳ್ಳಿ ಪೋರ್ಟಲ್ ಪ್ರಾಬ್ಲಮ್ ಅಂದ್ರು ಇನ್ನೊಂದು ಸರಿಯಲ್ಲಿ ಸರ್ವರ್ ಪ್ರಾಬ್ಲಮ್ ಆಗುತ್ತೆ ಎಷ್ಟೋ ಬಾರಿ ಕಾಲ್ ಕೂಡ ಕನೆಕ್ಟ್ ಆಗೋದಿಲ್ಲ ಹೀಗಿದ್ದಾಗ ಈ 108 ಅಥವಾ 108 ಆಂಬ್ಯುಲೆನ್ಸ್ ಸರ್ವಿಸ್ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇದರ ಅಸ್ತಿತ್ವ ಹೇಗಾಯಿತು ಇಲ್ಲಿ ಏನೆಲ್ಲ ಅಕ್ರಮಗಳು ನಡೀತಾ ಇದ್ದಾವೆ ಅಕ್ರಮದಿಂದ ಆಗ್ತಿರುವಂತಹ ಪರಿಣಾಮ ಏನು ಸಂಪೂರ್ಣವಾದಂತಹ ವಿಸ್ತೃತವಾಗಿರ್ತಕ್ಕಂಥ ವರದಿಯನ್ನು ನಾನು ನಿಮಗೆ ಕೊಡ್ತಾ ಹೋಗ್ತಾ ಇದ್ದೀನಿ ಪ್ರಮುಖವಾಗಿ ನೋಡೋದಾದ್ರೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ಈಗ ಇಲ್ಲಿ ನೋಡಿದರೆ ಲಾಜಿಸ್ಟಿಕ್ ಸಪ್ಲೈನಲ್ಲಿ ಅಕ್ರಮ ಆರೋಪ ಇದು ಆಂಬ್ಯುಲೆನ್ಸ್ಗೆ ಸಂಬಂಧಪಟ್ಟ ಹಾಗೆ ಕೇವಲ ಒಂದೆರಡು ಆರೋಪಗಳಲ್ಲ ಒಂದು ಕಡೆಯಿಂದ ನೋಡ್ತಾ ಇದ್ರೆ ಸರ್ವಿಸ್ ಏನೋ ಬಂದಿದೆ ಸರಿ ಸುಮಾರಾಗಿ ಕರ್ನಾಟಕದಲ್ಲಿ 700 ಆಂಬ್ಯುಲೆನ್ಸ್ಗಳು ಇದಾವೆ ಅದರ ಒಂದು ಸೇವೆಯನ್ನು ನೀಡಲಾಗುತ್ತೆ ಅಂತ ಹೇಳಿ ಪೇಪರ್ನಲ್ಲಿ ತೋರಿಸಲಾಗುತ್ತೆ ಆದರೆ ಆನ್ ಗ್ರೌಂಡ್ ಅಲ್ಲಿ ನೋಡಿದಾಗ ಕೇವಲ 200 ರಿಂದ 250 ಆಂಬ್ಯುಲೆನ್ಸ್ಗಳು ಮಾತ್ರ ವರ್ಕ್ ಮಾಡ್ತಾ ಇದ್ದಾವೆ ಆದರೆ ಇವರು ಬಿಲ್ ಅಂತ ಹಾಕಿದಾಗ ವಾರ್ಷಿಕವಾಗಿ ಸರಿ ಸುಮಾರು 500 ರಿಂದ 600 ಕೋಟಿ ರೂಪಾಯಿ ಅಷ್ಟು ಸರ್ಕಾರ ಈ ಒಂದು ಕಂಪನಿಗಳಿಗೆ ಪೇ ಮಾಡ್ತಾ ಇರುತ್ತೆ ಅದೊಂದು ಅಷ್ಟೆಲ್ಲ ಪೇ ಮಾಡಿದ್ರು ಕೂಡ ಕೇವಲ 200 ರಿಂದ 250 ಆಂಬ್ಯುಲೆನ್ಸ್ಗಳು ಆನ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತವೆ ಹಾಗೆ ಕೆಲಸ ಮಾಡ್ತವೆ ಅಂತ ತೋರಿಸ್ತಾ ಇದ್ರು ಅದರಲ್ಲೂ ಕೂಡ ಸಾಕಷ್ಟು ಅಕ್ರಮವಾಗ್ತಾ ಇರುತ್ತೆ ಅದನ್ನು ಕೂಡ ನಾವು ಗಮನಿಸ್ತಾ ಹೋಗೋಣ ಮೊದಲನೇದಾಗಿ ನೋಡೋದಾದ್ರೆ ಈಗ ಬಿಲ್ಗಳನ್ನು ಕೊಡ್ತಾರೆ ವೋಚರ್ಗಳನ್ನು ಕೊಡ್ತಾರೆ ಎಷ್ಟೋ ಬಾರಿ ಅಂತಿಂಥ ಉದಾಹರಣೆಗಳಿದಾವೆ ಅಂದರೆ ನಾನು ಅದಕ್ಕೆ ಸಾಕ್ಷ್ಯ ಸಮೇತವಾಗಿ ಮುಂಬರುವಂಥ ಸ್ಲೈಡ್ಗಳಲ್ಲಿ ವಿವರಣೆಯನ್ನು ಮಾಡ್ತೀನಿ ಎಂತಿಂಥ ಅಲ್ಲಿ ಅಕ್ರಮಗಳಾಗಿದಾವೆ ಅಂದರೆ ಅಲ್ಲಿ ಆ ಒಂದು ಆಂಬ್ಯುಲೆನ್ಸ್ ಏನಿರುತ್ತೆ ಅದು ಮೂಮೆಂಟೇ ಆಗಿರೋದಿಲ್ಲ ಅದನ್ನು ಬಿಲ್ ಕೊಡಲಾಗುತ್ತೆ ಎಷ್ಟೋ ಬಾರಿ ವೋಚರ್ಗಳನ್ನು ಕೊಡಲಾಗುತ್ತೆ ಆ ಒಂದು ಆಂಬ್ಯುಲೆನ್ಸ್ ಅದು ವರ್ಕಿಂಗ್ ಕಂಡೀಷನಲ್ಲೇ ಇರೋದಿಲ್ಲ ಇಷ್ಟೆಲ್ಲ ಇದ್ದಾಗಿಯೂ ಕೂಡ ಅದರಲ್ಲಿ ಅಕ್ರಮ ನಡೀತಾ ಇದೆ ಅಂತೇಳಿ ವರದಿಗಳಿದ್ದರೂ ಕೂಡ ಅದಕ್ಕೆ ತನಿಖಾ ವರದಿಗಳಿದ್ದರೂ ಕೂಡ ಕ್ರಮಗಳು ಮಾತ್ರ ಆಗ್ತಾ ಇಲ್ಲ ಅದಕ್ಕೆ ಅದರ ಒಂದು ಪರಿಣಾಮವನ್ನು ಇವತ್ತು ಜನಸಾಮಾನ್ಯರು ಎದುರಿಸುವ ರೀತಿಯಾಗಿರ್ತಕ್ಕಂಥದ್ದು ಇನ್ನು ಸಿಬ್ಬಂದಿ ನೇಮಕಾತಿಯಲ್ಲೂ ಕೂಡ ಸಾಕಷ್ಟು ಲೋಪದೋಷಗಳನ್ನು ಮಾಡಲಾಗ್ತಾ ಇದೆ ಸರಿ ಸುಮಾರಾಗಿ 4,000 ಸಿಬ್ಬಂದಿಯಲ್ಲಿ ಬೇಕಾಗುತ್ತೆ ಕೆಲಸಕ್ಕೆ ಆದರೆ ಕೇವಲ 1,500 ಸಿಬ್ಬಂದಿಯನ್ನು ಮಾತ್ರ ಇರಿಸಿಕೊಳ್ಳಲಾಗಿದೆ ಹಾಗಿದ್ದಾಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಟೆಂಡರನ್ನು ಒಂದು ಇವರಿಗೆ ನೀಡಲಾಗುತ್ತೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಹಣವನ್ನು ಒಂದು ಸರ್ಕಾರದಿಂದ ಬಿಡುಗಡೆ ಮಾಡಲಾಗುತ್ತೆ ಅಷ್ಟೆಲ್ಲ ಬಿಡುಗಡೆ ಮಾಡಿದರು ಕೇವಲ 1,500 ಎಂಪ್ಲಾಯಿಗಳಿಂದ ಇವರು ಕೆಲಸವನ್ನು ನಿರ್ವಹಣೆ ಮಾಡ್ತಾ ಹೋಗ್ತಾರೆ ಹಾಗಿದ್ದಾಗ ಜನರಿಗೆ ಸೇವೆಯನ್ನು ಕೊಡೋದಕ್ಕೆ ಹೇಗೆ ಸಾಧ್ಯ ಯಾಕಂದರೆ 108 ಇರೋದೇದಕ್ಕಪ್ಪ ಜನರು ಸೇವೆ ಮಾಡೋದಕ್ಕೆ ಆದರೆ ಅಲ್ಲಿ ಜನಾನೇ ಇಲ್ಲ ಡ್ರೈವರ್ಸ್ಗಳ ಕೊರತೆ ಇದೆ ಸಿಬ್ಬಂದಿ ಕೊರತೆ ಇದೆ ಅಂತಂದ ಸಂದರ್ಭದಲ್ಲಿ ಅದನ್ನು ಯಾವ ರೀತಿಯಾಗಿರ್ತಕ್ಕಂಥ ಒಂದು ಸೇವೆಯನ್ನು ಇವರು ಕೊಡೋದಕ್ಕಾಗುತ್ತೆ ಹೀಗಾಗಿ ಒಂದು ಕಡೆಯಿಂದ ಅಲ್ಲಿ ನೇಮಕಾತಿಯಲ್ಲೂ ಅಕ್ರಮ ಎರಡನೇದಾಗಿ ನೋಡೋದಾದ್ರೆ ಆಂಬ್ಯುಲೆನ್ಸ್ನ ಸಾಮರ್ಥ್ಯ ಪರಿಶೀಲನೆ ಮಾಡೋದಿಲ್ಲ ಅಂದರೆ ಒಂದು ಆಂಬ್ಯುಲೆನ್ಸ್ ಅಲ್ಲಿ ಇದ್ದಾಗ ಅದನ್ನು ಜೀವರಕ್ಷಕ ಅಂತ ಕರೆಯಲಾಗುತ್ತೆ ಯಾಕಂದರೆ ತತ್ಕ್ಷಣದಲ್ಲಿ ಆಸ್ಪತ್ರೆಗೆ ಅವರನ್ನು ಆಸ್ಪತ್ರೆಯೇ ಅಲ್ಲಿಗೆ ತರೋದಕ್ಕೆ ಸಾಧ್ಯವಾಗೋದಿಲ್ಲ ಬದಲಾಗಿ ಆಂಬ್ಯುಲೆನ್ಸ್ನಲ್ಲಿ ಜನರ ಜೀವ ರಕ್ಷಣೆಗೆ ಬೇಕಾಗಿರ್ತಕ್ಕಂಥ ಒಂದಿಷ್ಟು ಸೌಲಭ್ಯಗಳನ್ನು ನೀಡಬೇಕಾಗುತ್ತೆ ಇಕ್ವಿಪ್ಮೆಂಟ್ಸ್ಗಳಿರುತ್ತೆ ಉದಾಹರಣೆಗೆ ನೋಡೋದಾದರೆ ಒಂದಿಷ್ಟು ಸ್ಟ್ರೆಚರ್ಸ್ಗಳನ್ನು ಇಡುವಂಥದ್ದು ಜೊತೆಗೆ ಅಲ್ಲಿ ಬೇಕಾದಂಥ ತುರ್ತು ಅಗತ್ಯತೆಗೆ ಬೇಕಾದಂಥ ಕೆಲ ಮೆಡಿಸಿನ್ಸ್ಗಳನ್ನು ಇಡುವಂಥದ್ದು ಆಕ್ಸಿಜನ್ ಸಿಲಿಂಡರ್ಗಳನ್ನು ಪೂರೈಕೆ ಮಾಡುವಂಥದ್ದು ಇವಿ ಡ್ರಾಪ್ಗಳನ್ನು ಹಾಕುವಂಥ ವ್ಯವಸ್ಥೆ ಹೀಗೆ 10 ಹಲವು ಸೌಲಭ್ಯಗಳನ್ನು ಕೊಡಬೇಕಾಗುತ್ತೆ ಆದರೆ ಆ ಸೌಲಭ್ಯವನ್ನು ನಾವು ಗಮನಿಸ್ತಾ ಇದ್ದರೆ ಆ ಒಂದು ವಿಷಯದಲ್ಲೂ ಕೂಡ ಇಲ್ಲಿ ಸಾಕಷ್ಟು ತೊಂದರೆ ಆಗ್ತಾ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಇನ್ನು ಆರೋಗ್ಯ ಇಲಾಖೆ ಬಳಿ ಒಂದೂ ದಾಖಲೆ ಇಲ್ಲ ಇದು ನೋಡಿ ವಿಚಿತ್ರ ಅಂದರೆ ಆರೋಗ್ಯ ಇಲಾಖೆ ಬಳಿಯಲ್ಲಿ ಇದ್ರೂ ಇರಬೇಕಿತ್ತು ಅಂದರೆ ಇವರು ಎಷ್ಟು ಜನರಿಗೆ ಒಂದು ಸಹಾಯವನ್ನು ಮಾಡಿದ್ದಾರೆ ನಿಜಕ್ಕೂ ಕೂಡ ಎಷ್ಟು ಜನರ ಪ್ರಾಣವನ್ನು ಉಳಿಸೋದಕ್ಕೆ ಕಾರಣ ಆಗಿದೆ ಈ 108 ಆಂಬ್ಯುಲೆನ್ಸು ಜೊತೆಗೆ ಇಲ್ಲಿರ್ತಕ್ಕಂಥ ಒಂದಿಷ್ಟು ಸೌಲಭ್ಯಗಳೇನು ಇವರಿಂದ ಯಾರಿಗೆ ಸಹಕಾರಿಯಾಗಿದೆ ಅಥವಾ ಇವರಿಂದ ಸಹಕಾರಿ ಆಗ್ತಾ ಇದೆಯಾ ಆಗ್ತಾ ಇಲ್ವಾ ಇವರ ಬಂದಂಥ ಇವರ ಮೇಲೆ ಇದ್ದಂಥ ಆರೋಪಗಳೇನು ಆ ಆರೋಪದ ಏನಾದರೂ ತನಿಖೆಯನ್ನು ಮಾಡಲಾಗಿದೆಯಾ ಯಾವುದೇ ರೀತಿಯಾಗಿರ್ತಕ್ಕಂಥ ದಾಖಲೆಗಳು ಕೂಡ ಈ ಒಂದು ಆರೋಗ್ಯ ಇಲಾಖೆ ಬಳಿಯಲ್ಲಿಲ್ಲ ಇದು ಜೊತೆ ಜೊತೆಗೆ ಆಂಬ್ಯುಲೆನ್ಸ್ ಓಡಾಡ್ತಾ ಇದ್ದಾಗ ಎಷ್ಟು ಓಡಾಡುತ್ತೆ ಆಂಬ್ಯುಲೆನ್ಸ್ ಇವತ್ತು ಎಷ್ಟು ಕಿಲೋಮೀಟರ್ ಹೋಯಿತು ಇವತ್ತು ಉದಾಹರಣೆಗೆ ಬೆಂಗಳೂರಿನ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಕ್ಕೆ ಅದು ಹೋಗಿ ಬರೋದಾಗಿದ್ರೆ ಅದರ ಒಂದು ಡಾಟಾವನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಇನ್ನು ಇದು ನಗರ ಪ್ರದೇಶ ಮಾತ್ರ ಅಲ್ಲ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಪ್ರತಿಯೊಂದು ಡಾಟಾಗಳನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಎಷ್ಟೆಲ್ಲ ಓಡಾಟವನ್ನು ಮಾಡ್ತಾ ಇದೆ ಆಂಬ್ಯುಲೆನ್ಸ್ ನಿಜಕ್ಕೂ ಓಡಾಡ್ತಾ ಇದೆ ಯಾಕಂದ್ರೆ ನಾವು ಎಷ್ಟೋ ಬಾರಿ ಕೆಲವೊಂದಿಷ್ಟು ನೋಡಿದ್ದೀವಿ ಏನಂದ್ರೆ ಅದರಲ್ಲಿ ಪೇಷಂಟ್ಸ್ಗಳೇ ಇರೋದಿಲ್ಲ ಬದಲಾಗಿ ರೆಡ್ ಲೈಟನ್ನು ಹಾಕಿಕೊಂಡು ಒಂದು ಸಿಗ್ನಲ್ ಜಂಪ್ ಮಾಡುವಂಥ ಉದಾಹರಣೆಗಳನ್ನು ಕೂಡ ಹಲವು ಬಾರಿ ನಾವು ಗಮನಿಸಿದ್ದೀವಿ ಅಂದರೆ ಇದು ಯಾವುದೂ ಡಾಟಾಗಳನ್ನೇ ಮೇಂಟೈನ್ ಮಾಡದೇ ಇದ್ದಾಗ ಅದರ ಓಡಾಟದ ಲೆಕ್ಕವನ್ನು
ಅನ್ನು ಇಡದೇ ಇದ್ದಾಗ ಹೇಗೆ ಸರಿಯಾಗಿ ಇರತಕ್ಕಂತ ಒಂದು ಸೇವೆಯನ್ನು ಕೊಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ನಾನು ಆಗಲೇ ಹೇಳ್ತಾ ಇದ್ದಾಗೆ 4000 ಸಿಬ್ಬಂದಿ ಇರಬೇಕಿತ್ತು, ಬದಲಾಗಿ 1500 ಸಿಬ್ಬಂದಿ ಅಲ್ಲಿದ್ದಾರೆ. ಜೊತೆ ಜೊತೆಗೆ ನೋಡೋದಾದ್ರೆ ಕಾಲ್ ಸೆಂಟರ್ ಅಲ್ಲಿ ಇನ್ನಾನೆ ಈಗ ಯಾರಿಗಾದರೂ ಗಾಯ ಆಗಿದೆ ಅಥವಾ ಏನಾದರೂ ಒಂದು ತೊಂದರೆ ಆಗಿದೆ, ಅಪಘಾತ ಆಗಿದೆ, ಯಾರಿಗೋ ಒಂದು ಹೃದಯ ಸಮಸ್ಯೆ ಆಗ್ತಾ ಇದೆ ಅಥವಾ ಗರ್ಭಿಣಿ ಸ್ತ್ರೀಯರಿಗೆ ಅವರ ಒಂದು ಸಮಸ್ಯೆಗಳು ಆಗ್ತಾ ಇದ್ದಾವೆ ಅಂದಾಗ ಏನು ಮಾಡ್ತಾರೆ, ಫೋನ್ ಅನ್ನು ಮಾಡ್ತಾರೆ. ಆ ಫೋನ್ ಎಲ್ಲಿಗೆ ಹೋಗುತ್ತೆ, 108 ಗೆ ಕರೆ ಮಾಡಿದಾಗ ಅದು ಕಾಲ್ ಸೆಂಟರ್ಗಳಿಗೆ ಹೋಗುತ್ತೆ. ಹಾಗೆ ಕಾಲ್ ಸೆಂಟರ್ಗಳಿಗೆ ಕರೆ ಹೋದಾಗ ಅಲ್ಲಿ ಏನಾಗುತ್ತೆ ಅಂತ ನೋಡಿದ್ರೆ, ಎಷ್ಟು ಜನರ ಕಾಲ್ ಅನ್ನು ರಿಸೀವ್ ಮಾಡಲಾಗಿದೆ, ಎಷ್ಟು ಸಮಯ ಮಾತನಾಡಲಾಗಿದೆ, ಅವರು ಯಾವ ನಗರದಿಂದ ಅಥವಾ ಯಾವ ಗ್ರಾಮೀಣಾಂತರ ಪ್ರದೇಶದಿಂದ ಅಥವಾ ಯಾವ ಒಂದು ಊರಿನಿಂದ ಕರೆಯನ್ನು ಮಾಡಿದ್ರು, ಅವರ ಸಮಸ್ಯೆ ಏನಿತ್ತು, ಅಲ್ಲಿಗೆ ಆಂಬ್ಯುಲೆನ್ಸ್ ಹೋಯ್ತಾ ಹೋಗ್ಲಿಲ್ವಾ, ಈ ರೀತಿಯಾಗಿರ್ತಕ್ಕಂಥ ಯಾವುದೇ ಡಾಟಾಗಳಿಲ್ಲ. ಇಲ್ಲಿಗೆ ಒಂದು ಕಡೆಯಿಂದ ನೋಡ್ತಾ ಇದ್ರೆ ಕಾಲ್ ಸೆಂಟರ್ನಲ್ಲಿ ಡಾಟಾಗಳನ್ನು ಮೇಂಟೈನ್ ಮಾಡ್ತಾ ಇಲ್ಲ, ಜೊತೆಗೆ ಆಸ್ಪತ್ರೆಗಳಿಗೆ ಸಾಗಿಸಲಾಗಿದೆ ಇಲ್ವಾ ಅನ್ನೋದ್ರ ಬಗ್ಗೆ ಆಂಬ್ಯುಲೆನ್ಸ್ ಮೂಲಕವಾದಂತಹ ಒಂದು ಯಾವುದೇ ಡಾಟಾವನ್ನು ಮೇಂಟೈನ್ ಮಾಡ್ಲಾಗ್ತಾ ಇಲ್ಲ. ಹೀಗಿದ್ದಾಗ ಸಹಜವಾಗಿ ಅಕ್ರಮದ ಒಂದಿಷ್ಟು ವಾಸನೆ ಬಂದೇ ಬರುತ್ತೆ. ಹಾಗೆ ಬರ್ತಾ ಇದ್ರು ಕೂಡ ಅದನ್ನ ಯಾರು ಕೂಡ ಗಮನಿಸ್ತಾ ಇಲ್ಲ ಅನ್ನೋದು ಇಲ್ಲಿ ಇರ್ತಕ್ಕಂಥ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ಪ್ರಶ್ನೆ. ಮತ್ತೊಂದು ವಿಚಾರ ಅಂದ್ರೆ, ಓಡದೇ ಇದ್ರು ಕೂಡ ಆಂಬ್ಯುಲೆನ್ಸ್ ಗೆ ಬಿಲ್ ಅನ್ನು ಕೊಡುವಂತದ್ದು ನಾನು ಅವಾಗಲೇ ಹೇಳ್ತಾ ಇದ್ದೆ. ಅಂದ್ರೆ ಎಷ್ಟೋ ವಾಹನಗಳು ಆಕ್ಸಿಡೆಂಟ್ ಆಗುತ್ತೆ, ಅವು ನಿಂತಲ್ಲೇ ನಿಂತಿದ್ದಾವೆ, ಆದ್ರೆ ಅವುಗಳ ಹೆಸರು ಮೇಲೆ ವೋಚರ್ಗಳನ್ನ ಬಿಲ್ಗಳನ್ನ ಪಾವತಿ ಮಾಡುವಂಥದ್ದು, ಬಿಲ್ಗಳನ್ನ ಪಡೆದುಕೊಳ್ಳುವಂಥದ್ದು ನಡೆದಿದೆ. ಜೊತೆಗೆ ಕೆಲವು GPS ಡಾಟಾಗಳು ತೋರಿಸ್ತಾ ಇದ್ದೇವೆ. ಅವರು 2 ಅಥವಾ 3 ದಿನಗಳ ಅವಧಿಯಲ್ಲಿ ಕೆಲ ಆಂಬ್ಯುಲೆನ್ಸ್ ನವರು ಕೇವಲ ಅರ್ಧ ಕಿಲೋಮೀಟರ್ ಅಥವಾ 1 ಕಿಲೋಮೀಟರ್ ಮಾತ್ರ ಒಂದು ಪಯಣವನ್ನ ಮಾಡಿದ್ದಾರೆ. ಅವರನ್ನ ಫುಲ್ ಡೇ ಬಿಲ್ಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಅಂದ್ರೆ ಇಲ್ಲಿ ಓಡ್ತಾ ಇರೋದು 250 ಆಂಬ್ಯುಲೆನ್ಸ್ಗಳು, ಅದರಲ್ಲೂ ಇಂಥ ಸಮಸ್ಯೆ, ಆದ್ರೆ ಬಿಲ್ಗಳು ಪಾವತಿ ಆಗ್ತಾ ಇರೋದು 600-700 ಆಂಬ್ಯುಲೆನ್ಸ್ಗಳಿಗೆ. ಹಾಗಿದ್ದಾಗ ಈ ಹಣ ಎಲ್ಲಿಗೆ ಹೋಗ್ತಾ ಇದೆ, ಇದರಲ್ಲಿ ಯಾರ್ದೆಲ್ಲ ಪಾಲಿದೆ ಅಂತ ಕೂಡ ಪ್ರಶ್ನೆ ಬರುತ್ತೆ. ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕೂಡ ಕ್ವಶನ್ ಬರುತ್ತೆ, ಸರ್ಕಾರದ ಮೇಲೆ ಕ್ವಶನ್ ಬರುತ್ತೆ, ಜೊತೆಗೆ ಆ ಒಂದು ಟೆಂಡರ್ ಅನ್ನು ಪಡೆದಂತ ಸಂಸ್ಥೆ ಮೇಲಂತೂ ಕ್ವಶನ್ ಮಾರ್ಕ್ ಇದ್ದೇ ಇದೆ. ಈಗ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೆ, ಇಲ್ಲಿ ನೋಡಿ ನಾನು ಇಲ್ಲಿ ಒಂದು ತೋರಿಸ್ತಾ ಇದ್ದೆ ನಿಮಗೆ, ಇದು ಯಾವ ವೆಹಿಕಲ್, ಯಾವ ಡೇಟು, ಟೈಮ್ ಏನು, ಪ್ಲೇಸ್ ಏನು, ಡಿಸ್ಟೆನ್ಸ್ ಕವರ್ಡ್ ಏನು, ಈ ಎಲ್ಲ ವಿವರಗಳನ್ನ ನಾವಿಲ್ಲಿ ತೋರಿಸ್ತಾ ಹೋಗ್ತಾ ಇರ್ತೀವಿ. ಈ ಒಂದು ವಿಚಾರವನ್ನ ಗಮನಿಸೋದಾದ್ರೆ ಇಲ್ಲೊಂದು ಆಂಬ್ಯುಲೆನ್ಸ್ ಇದೆ, ಅದು KA51G5251 ಅಂತ ವೆಹಿಕಲ್ ನಂಬರ್, ಡೇಟು 21/1 ಅಂದ್ರೆ ಜನವರಿ 1, 2021 ಸಮಯ, ಟೈಮು 1 ಗಂಟೆ ಇರ್ತಕ್ಕಂಥದ್ದು. ಹೀಗಿದ್ದಾಗ ಇಲ್ಲ ನೋಡ್ತಾ ಇದ್ದೀವಿ, ಈಗ ನೋಡಿ ಈ ರೀತಿಯಾಗಿರ್ತಕ್ಕಂಥ ಒಂದು ಸಮಯ ಇದೆ. ಅಂದ್ರೆ ಇದು ಸಂಪೂರ್ಣ ಇಡೀ ಒಂದು ಮಂತ್ ಅಲ್ಲಿ ಅದು ನಿಂತಿರೋದಲ್ಲಿ ಶ್ರೀ ಎಂ ವಿಶ್ವೇಶ್ವರಯ್ಯ ಸ್ಟೇಷನ್, ಸೆಂಟ್ರಲ್ ಕಾಲೇಜ್, ಪೋಸ್ಟ್ ಆಫೀಸ್ ರೋಡ್, ಅಂಬೇಡ್ಕರ್ ವಿಧಿ, ಸಂಪಂಗಿ ರಾಮನಗರ, ಬೆಂಗಳೂರು, ಇಲ್ಲಿ ಅದು ನಿಂತಿರುತ್ತೆ. ಆದ್ರೆ ಅದು ಎಲ್ಲಿ ಎಷ್ಟು ದಿನ ಅದು ನಿಂತಿರುತ್ತೆ ಅಂತ ನೋಡೋದಾದ್ರೆ, ಕೇವಲ ಇದೊಂದೇ ಸ್ಲೈಡ್ ಅಲ್ಲ, ಇಲ್ಲಿ ನೋಡಿ ಸಂಪೂರ್ಣವಾದಂತಹ ಸಮಯ ಇದೆ. ಆ ಒಂದು ವೆಹಿಕಲ್ ಏನಿದೆ ಅದ್ರ ಮೂವ್ಮೆಂಟೇ ಇಲ್ಲಾದ್ರದ್ದು ಕಂಪ್ಲೀಟ್ ಆಗಿ ಅಲ್ಲೇ ನಿಂತಿರುತ್ತೆ. ಅದು ಕೇವಲ ನಾನು ನೋಡ್ತಾ ಇದ್ವಿ 1ನೇ ತಾರೀಕಾಯ್ತು, 2ನೇ ತಾರೀಕಾಯ್ತು, 3ನೇ ತಾರೀಕಾಯ್ತು, ಅದೇ ರೀತಿಯಾಗಿ ನಾವು ಎಂಡ್ ಸ್ಲೈಡಿಗೆ ಬಂದಾಗ ಬರೋಬ್ಬರಿ 26ನೇ ತಾರೀಕು, ಇಲ್ಲಿ ನೋಡಿ ಇಲ್ಲಿ ನಾನು ತೋರಿಸ್ತಾ ಇದ್ದೀವಿ, 26/1/2021 ಅಂದ್ರೆ 26 ದಿನಗಳ ಕಾಲ ಆ ವೆಹಿಕಲ್ ಈ ಒಂದು ಅಡ್ರೆಸ್ ಇಂದ ಮೂವ್ಮೆಂಟೇ ಆಗಿರೋದಿಲ್ಲ. ಆದ್ರೆ ಇಂಥ ಒಂದು ಆಂಬ್ಯುಲೆನ್ಸ್ ಗೆ ಬಿಲ್ಲನ್ನ ಕೊಡಲಾಗುತ್ತೆ, ಅವರು ಅಂದ್ರೆ ಓಡಾಟವನ್ನ ಮಾಡಿದ್ದಾರೆ, ಜನರನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿ ಸಂಪೂರ್ಣವಾದಂತ ವಿವರಗಳಿದಾವೆ, ಸಂಪೂರ್ಣವಾದಂತ ಒಂದಷ್ಟು ಬಿಲ್ ಪಾವತಿ ಕೂಡ ಅವ್ರಿಗೆ ಮಾಡಲಾಗುತ್ತೆ. ಹೀಗಾಗಿ ಈ ಒಂದು ಸಮಸ್ಯೆಗಳನ್ನ ನಾವು ನೋಡ್ತಾ ಇದ್ದಾಗ ಇದು ಒಂದು ಹಂತದಲ್ಲಿ ಈ ಬಿಲ್ಗಳ ಪಾವತಿ ಆಯಿತು. ಈ ಅಡ್ರೆಸ್ಗಳನ್ನ ನಿಮ್ಗೆ ತೋರಿಸ್ತಾ ಇದ್ದೀವಿ. ಅಂದ್ರೆ ಒಂದು ವೆಹಿಕಲ್ ಇದ್ದಾಗ ಅದು ಮೂವ್ಮೆಂಟೇ ಆಗದೆ ಇದ್ರೆ ಅದರ ಮೇಲೆ ನೀವು ಬಿಲ್ ಅನ್ನ ಹೇಗೆ ತೆಗೆದುಕೊಳ್ತೀರಿ? ಒಂದು ಕಡೆಯಿಂದ ಮೂವ್ಮೆಂಟ್ ಆಗಬೇಕಾದಾಗ ಹಣವನ್ನ ಬಿಡುಗಡೆ ಮಾಡ್ತಾರೆ. ಆ ಹಣವನ್ನ ಬಿಡುಗಡೆ ಮಾಡಿದಾಗ ಇಲ್ಲಿ ಆಗಿರ್ತಕ್ಕಂಥದ್ದು ಏನಂತ ನೋಡಿದ್ರೆ ಸಂಪೂರ್ಣ ದೋಖ, ಒಂದೆರಡಲ್ಲ ಸಂಪೂರ್ಣ ದೋಖ ಆಗಿರ್ತಕ್ಕಂಥದ್ದು. ಆ ದೋಖ ಆಗಿದ್ರು ಕೂಡ ಇವರ ವಿರುದ್ಧ ಇಲ್ಲಿವರೆಗೂ ಒಂದು ವಿಚಾರಣೆಗಳನ್ನ ಮಾಡಲಾಗ್ತಾ ಇಲ್ಲ, ಇವರ ಟೆಂಡರ್ ಅನ್ನ ಎಂಡ್ ಮಾಡ್ತಿಲ್ಲ. ಯಾಕಂದ್ರೆ ಇದು 2008ರಿಂದ 2018ರವರೆಗೆ 10 ವರ್ಷಗಳ ಅವಧಿಗೆ ಟೆಂಡರ್ ಅನ್ನ ನೀಡಲಾಗಿರುತ್ತೆ. 2018ರಲ್ಲಿ ಇವರ ಟೆಂಡರ್ ಅನ್ನ ಎಂಬುದು ಮುಕ್ತಾಯ ಮಾಡಬೇಕಿತ್ತು, ನಂತರ ಹೊಸ ಟೆಂಡರ್ ಅನ್ನ ಕರಿಬೇಕಿತ್ತು. ಆದ್ರೆ ಇಲ್ಲಾಗ್ತಿರೋ ವಿಚಾರ ಏನು, ಇವರ ಟೆಂಡರ್ ಅನ್ನ ರದ್ದೇ ಮಾಡಿಲ್ಲ, ಅವರನ್ನ ಒಂದು ಬ್ಲಾಕ್ ಲಿಸ್ಟ್ ಗೆ ಸೇರಿಸಬೇಕಾದಂತ ಸಂದರ್ಭ ಬಂದಿದ್ರು ಸಹಿತ ಈ ಒಂದು ಕಂಪನಿಯನ್ನ ಬ್ಲಾಕ್ ಲಿಸ್ಟ್ ಗೆ ಸೇರಿಸಲಾಗ್ತಾ ಇಲ್ಲ. ಇನ್ನ ಇಲ್ಲೊಂದು ಪ್ರಮುಖವಾದಂತ ವಿಚಾರವನ್ನ ತೋರಿಸ್ತೀನಿ. ಈಗ ಇದು ಇಲ್ಲೊಂದು ನಿಮ್ ಮ್ಯಾಪ್ ಇದೆ, ಆ ಮ್ಯಾಪ್ ಏನಂತ ನಾವು ತೋರಿಸೋಕ್ಕಿಂತ ಮುಂಚಿತವಾಗಿ ಇದು ಬೆಂಗಳೂರಲ್ಲಿ ಇರೋಂಥದ್ದು, ಇಲ್ಲಿ ನೋಡ್ಕೊಂಡ್ಬಿಡಿ, ಇದು ಬೆಂಗಳೂರಲ್ಲಿ ಇರ್ತಕ್ಕಂಥದ್ದು. ಆ ಒಂದು ವೆಹಿಕಲ್ ನಂಬರ್ ಏನಂದ್ರೆ KA51GS251. ಈ ಒಂದು ವೆಹಿಕಲ್ ಅಲ್ಲಿ ಎಷ್ಟು ನಿಂತಿರುತ್ತೆ, 27/1/2021 ಆ ಒಂದು ಸಮಯದಲ್ಲಿ ನಿಂತಿರುತ್ತೆ. ಎಲ್ಲಿವರೆಗೂ ನಿಲ್ಲುತ್ತೆ, 30ನೇ ತಾರೀಕಿನವರೆಗೂ, ಅಂದ್ರೆ 3 ದಿನಗಳ ಕಾಲ ನಿಲ್ಲುತ್ತೆ. ಆದ್ರೆ ಅದು ಓಡಾಟ ಮಾಡಿದ್ ಎಷ್ಟಪ್ಪ ಅಂತ ನೋಡೋದಾದ್ರೆ ಕೇವಲ 0.5 ಕಿಲೋಮೀಟರ್. ಈ ಒಂದು ಸಮಯವನ್ನ ಗಮನಿಸಿ, ಆ ಸಮಯದಲ್ಲಿ ದೇಶದಲ್ಲಿ ಕೋವಿಡ್ ದೊಡ್ಡ ಮಟ್ಟಿಗೆ ಬೆಳೆಯೋದಕ್ಕೆ ಶುರು ಆಗಿರುತ್ತೆ. ಜನ ಆಂಬ್ಯುಲೆನ್ಸ್ ಗೆ ಕಾಯ್ತಾ ಇರ್ತಾರೆ, ಆಂಬ್ಯುಲೆನ್ಸ್ ಬೇಕಪ್ಪ, ನಮ್ ಜೀವ ಉಳಿಸಿ ಅಂತ ಕೇಳ್ಕೊಳ್ತಾ ಇರ್ತಾರೆ. ಆದ್ರೆ ಅಂತಹ ಸಮಯದಲ್ಲೂ ಕೂಡ ಅಲ್ಲಿ ಆಂಬ್ಯುಲೆನ್ಸ್ ಬರೋದಿಲ್ಲ, ಬದಲಾಗಿ ಇವರು ನಿಂತಲ್ಲೇ ನಿಂತಿರ್ತಾರೆ. ಇದು ಕೇವಲ ಬೆಂಗಳೂರು ಸಮಸ್ಯೆ ಅಲ್ಲ, ಇನ್ನೂ ಇದೆ. ಇಲ್ಲಿ ನಾವು ನೋಡ್ತಾ ಇದ್ರೆ ಇದು ಒಂದ್ ಕಡೆಯಿಂದ ಬೆಂಗಳೂರು ಆಯ್ತು, ಇನ್ನೊಂದ್ ಕಡೆಯಿಂದ ನೋಡ್ತಾ ಇದ್ರೆ ಮೂಡುಬಿದ್ರೆ ಅಥವಾ ಇದು ಮಂಗಳೂರು, ಇಲ್ಲಿ ಇದೆ ಶಿಲ್ಪಾ ಹೆಲ್ತ್ ಕೇರ್ ಸೆಂಟರ್, ಮಿಲಾಗ್ರೇಸ್ ಕಾಲೇಜ್ ಬಿಲ್ಡಿಂಗ್, ಹಂಪನಕಟ್ಟ,
ಮಂಗಳೂರು ಮಂಗಳೂರಲ್ಲಿ ಇರತಕ್ಕಂತ ಸಮಸ್ಯೆ ಅಲ್ಲೂ ಕೂಡ ಇದೇ ರೀತಿ ಆಗಿರತಕ್ಕಂತ ಸಮಸ್ಯೆ ಆಗಿರೋದು ಅಂದ್ರೆ ಅವರ ಅವಧಿಯನ್ನ ನೋಡಿ 1/2/2021 21 ಫೆಬ್ರವರಿ ಸಮಯದಲ್ಲಿ 5 ದಿನಗಳ ಕಾಲ ಆ ವೆಹಿಕಲ್ ಕೇವಲ ಕೆಲವೇ ಕಿಲೋಮೀಟರ್ ಅಲ್ಲಿ ಮಾತ್ರ ಓಡಾಡುತ್ತೆ ಅಲ್ಲಿ ಜನರನ್ನ ಕೂಡ ಕರೆದುಕೊಂಡು ಹೋದಂತ ಉದಾಹರಣೆ ಇಲ್ಲ ಬದಲಾಗಿ ಇಷ್ಟು ಜನ ಅಲ್ಲಿ ನಿಂತಿದ್ರು ಸಹಿತವಾಗಿ ಇಷ್ಟು ಸಮಯ ಆ ವೆಹಿಕಲ್ ಅಲ್ಲಿ ನಿಂತಿರುತ್ತೆ ಅದನ್ನ ಎಷ್ಟೋ ಜನರನ್ನ ಸೇವ್ ಮಾಡಿ ಲೈಫ್ ಅನ್ನು ಉಳಿಸಬಹುದಿತ್ತು ಇದು ಒಂದಾಯ್ತು ಇನ್ನೊಂದು ಇದೆ ಕೂಡ ಇಲ್ಲಿ ಇದು ದಕ್ಷಿಣ ಕನ್ನಡ ನೀವು ಗಮನಿಸಬಹುದು ದಕ್ಷಿಣ ಕನ್ನಡದಲ್ಲಿ ಇರತಕ್ಕಂತ ದಿ ಸಮಯ ಇದು ದಕ್ಷಿಣ ಕನ್ನಡ ದಕ್ಷಿಣ ಕನ್ನಡದಲ್ಲಿ KA42G844 ಈ ಒಂದು ವೆಹಿಕಲ್ ನಂಬರ್ ಇವರದ್ದು ಸಮಸ್ಯೆ ಅದೇ ಏನಂದ್ರೆ ಓಡಾಟನೇ ಮಾಡೋದಿಲ್ಲ ಇದರ ಯಾವುದೇ ಅವಧಿ ಸೇಮ್ ಫೆಬ್ರವರಿ 2021 ರಲ್ಲಿ ಇರತಕ್ಕಂತದ್ದೇ ಸಮಯ ಇದು ಅಂದ್ರೆ ಇಷ್ಟೆಲ್ಲ ನಾವು ತೋರಿಸ್ತಾ ಇದೀವಿ ಇವೆಲ್ಲ ಇಷ್ಟು ಸಮಯಗಳ ಕಾಲ ಅಲ್ಲಿ ನಿಂತಿರ್ತಾರೆ ಆದ್ರೆ ವೆಹಿಕಲ್ ಮೂವ್ಮೆಂಟ್ ಆಗೋದಿಲ್ಲ ಜನರು ಕರೆ ಮಾಡ್ತಾ ಇರ್ತಾರೆ ಬನ್ನಿ ಸ್ವಾಮಿ ನಮ್ಮನ್ನ ರಕ್ಷಣೆ ಮಾಡಿ ನಮ್ಮನ್ನ ನಮ್ಮ ಸಂಬಂಧಿಕರು ನಮ್ಮವರು ನಮಗೆ ಬೇಕಾದಂತವರು ಸಾಕಷ್ಟು ತೊಂದರೆಗೀಡಾಗಿದ್ದಾರೆ ಅವರ ಜೀವನ ಉಳಿಸಿ ಅಂತ ಕರೆ ನಿರಂತರವಾಗಿ ಕರೆ ಮಾಡ್ತಾ ಇದ್ರು ಸಹಿತವಾಗಿ ಅದನ್ನ ಕೇಳೋ ಅಂತವರು ಯಾರು ಇರೋದಿಲ್ಲ ಯಾಕಂದ್ರೆ ಆ ವೆಹಿಕಲ್ಗಳು ಮೂವ್ಮೆಂಟ್ ಆದ್ರೆ ತಾನೇ ಇದು ಒಂದು ಹಂತಕ್ಕಾಯ್ತು ಇನ್ನೊಂದು ವಿಚಾರಗಳನ್ನ ನೋಡ್ತಾ ಇದ್ರೆ ಈ ಈ ಒಂದು ಒಂದು ಹಂತದಲ್ಲಿ ಇದಾಯ್ತು ಇದು ಇಷ್ಟೇ ಅಲ್ಲ ಇನ್ನೂ ಎಷ್ಟೋ ಇಲ್ಲಿ ಸಮಯ ಇಲ್ಲಿ ಒಂದಿಷ್ಟು ವಿಷಯಗಳಿದ್ದಾವೆ ಏನಂದ್ರೆ ನಮ್ಮ ಹತ್ರ ಇನ್ನೂ ಕೂಡ ದಾಖಲೆಗಳಿದ್ದಾವೆ ಆ ವರ್ಷಗಳ ಅಂದ್ರೆ ಆ ದಾಖಲೆಗಳ ಪ್ರಕಾರ ನೋಡೋದಾದಾಗ ಎಷ್ಟೋ ವೆಹಿಕಲ್ಗಳು ಆಕ್ಸಿಡೆಂಟ್ ಆಗಿರುತ್ತೆ ಆಕ್ಸಿಡೆಂಟ್ ಆಗಿದ್ರು ಕೂಡ ಅವುಗಳ ಮೇಲೆ ಬಿಲ್ ಅನ್ನ ಕ್ಲೇಮ್ ಮಾಡಿದ್ದಾರೆ ಆದ್ರೆ ಅವುಗಳನ್ನ ರಿಪ್ಲೇಸ್ ಮಾಡಕ್ ಹೋಗಿಲ್ಲ ಅಂದ್ರೆ ಈ ಎಲ್ಲವನ್ನ ಟೆಂಡರ್ ಅನ್ನು ಪಡೆದುಕೊಂಡಿದ್ದು ಯಾರಂತ ನೋಡೋದಾದ್ರೆ ಜಿವಿಕೆ ಎಂಆರ್ಐ ಸಂಸ್ಥೆಗಳೇನಿದಾವೆ ಇವರ ಮೇಲೆ ನಿರಂತರವಾದಂತ ಪ್ರಶ್ನಾರ್ಥಕ ಚಿಹ್ನೆಗಳು ಬರ್ತಾ ಇದಾವೆ ಅಷ್ಟೆಲ್ಲ ಪ್ರಶ್ನಾರ್ಥಕ ಚಿಹ್ನೆಗಳು ಬರ್ತಾ ಇದಾವೆ ಪ್ರಶ್ನಾರ್ಥಕ ಚಿಹ್ನೆಗಳು ಬರ್ತಾ ಇದ್ರು ಕೂಡ ಆ ಕಂಪನಿಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾ ಇಲ್ಲ ಅಲ್ಲ ನೀವು ಈಗ ನೆನಪಿರ್ಬೋದು ಎಲ್ರಿಗೂ ಏನಂದ್ರೆ ಈ ಒಂದು ಆಂಬ್ಯುಲೆನ್ಸ್ ಸಮಸ್ಯೆಯನ್ನ ಕಳೆದ ಬಾರಿ ಒಂದು ಎರಡನೇ ವೇವ್ ಟೈಮ್ ಅಲ್ಲಿ ದೊಡ್ಡ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಕರೋನಾ ಸ್ಫೋಟ ಆಗಿರುತ್ತೆ ಕರ್ನಾಟಕದಲ್ಲೂ ಕೂಡ ಕರೋನಾ ದೊಡ್ಡ ಮಟ್ಟದಲ್ಲಿ ಸ್ಫೋಟ ಆಗಿರುತ್ತೆ ಜನ ಒಂದು ಒಂದು ಬೇಡ್ಕೊಳ್ತಾ ಇರ್ತಾರೆ ನಮಗೊಂದು ಆಂಬ್ಯುಲೆನ್ಸ್ ಅನ್ನ ಕೊಡಿ ದಯವಿಟ್ಟು ಆಂಬ್ಯುಲೆನ್ಸ್ ಅನ್ನ ಕೊಡಿ ನಮ್ಮ ನಾವು ತುಂಬಾ ತೊಂದರೆಗಿದ್ದಾರೆ ಬದುಕೋದೇ ಕಷ್ಟ ಆಗ್ತಾ ಇದೆ ಅಂತ ಅಷ್ಟೆಲ್ಲ ನೋಡ್ತಾ ಇದ್ರು ಆಂಬ್ಯುಲೆನ್ಸ್ಗಳು ಸಿಗೋದಿಲ್ಲ ಆಂಬ್ಯುಲೆನ್ಸ್ಗಳು ಸಿಕ್ಕರೂ ಕೂಡ ಆ ಸಮಯದಲ್ಲಿ 5,000, 10,000, 20,000 ಅಂತ ಚಾರ್ಜ್ಗಳನ್ನ ಮಾಡಲಾಗುತ್ತೆ ಅಂದ್ರೆ ಈ ಒಂದು 108 ಆಂಬ್ಯುಲೆನ್ಸ್ ಏನಿದೆ ಇವರ ಬಳಿಯಲ್ಲಿ 700 ಆಂಬ್ಯುಲೆನ್ಸ್ಗಳು ಇರಬೇಕಿತ್ತು ಆದ್ರೆ ಆ ಸಮಯದಲ್ಲಿ ಓಡ್ತಾ ಇದ್ದಿದ್ದೆ 250 ಆಂಬ್ಯುಲೆನ್ಸ್ಗಳು ಮಾತ್ರ ಆ 250 ಆಂಬ್ಯುಲೆನ್ಸ್ಗಳಲ್ಲಿ ಎಷ್ಟೋ ಆಂಬ್ಯುಲೆನ್ಸ್ಗಳು ಮೂವ್ಮೆಂಟೇ ಆಗೋದಿಲ್ಲ ನಿಂತಲ್ಲೇ ನಿಂತಿರ್ತಾವೆ ಆ ಸಮಯದಲ್ಲಿ ಎಷ್ಟು ಜನರ ಜೀವವನ್ನ ಉಳಿಸಬಹುದಾಗಿತ್ತು ಸರಿಯಾದ ರೀತಿಯಲ್ಲಿ ಕ್ರಮವನ್ನ ಏನಾದರೂ ಕೈಗೊಂಡಿದ್ರೆ ಸರಿಯಾದ ರೀತಿಯಲ್ಲಿ ಜನರ ಸೇವೆಗೆ ಅದು ಮುಂದಾಗಿದ್ರೆ ಎಷ್ಟು ಜನರನ್ನ ಸೇವ್ ಮಾಡಬಹುದಿತ್ತು ಪೃಥ್ವಿ ಹೀಗಿದ್ದಾಗಿ ಸಹಿತ ನಾವು ಗಮನಿಸ್ತಾ ಇದೀವಿ ಅವ್ರ ಮೇಲೆ ಕ್ರಮವಾಗಿಲ್ಲ ಈಗ ಹೀಗಾಗಿ ಇವತ್ತು ಇರ್ತಕ್ಕಂತ ಒಂದು ಬೇಡಿಕೆ ಏನಂತ ನೋಡೋದಾದ್ರೆ ಸರ್ಕಾರದ ವಿರುದ್ಧ ಸರ್ಕಾರ ಈ ಮೇಲೆ ಕ್ರಮವನ್ನ ತೆಗೆದುಕೊಳ್ಬೇಕು ತನಿಖೆಯನ್ನ ಮಾಡಬೇಕು ಮತ್ತೆ ಜನರ ಜೀವ ಈ ರೀತಿಯಾಗಿ ಹೋಗೋದನ್ನ ತಡೆಗಟ್ಟಬೇಕಾಗುತ್ತೆ.